ನನ್ನ ಹೆಸರು ಸೈಯದ್ ಆಸಿಫ್ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಜಸ್ಟ್ ಕ್ಲಿಕ್ ಇಂಡಿಯಾ ಕನ್ನಡ ಚಾನೆಲ್ ಪ್ರಿಯ ವೀಕ್ಷಕರೇ ದಾವಣಗೆರೆ ಜಿಲ್ಲೆಯಲ್ಲಿರುವ ಚನ್ನಗಿರಿ ತಾಲೂಕಿನ ಗ್ರಾಮ ಪಂಚಾಯಿತಿ ಕೆರೆಬೆಳ್ಚಿ ಕೆರೆಬೆಳ್ಚಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಶ್ರೀಮತ್ ಶಂಶಾದುನ್ನಿಸಾ ಅವರೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಈ ಕಾರ್ಯಕ್ರಮದಲ್ಲಿ ಸ್ವತಃ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಸರ್ ನಿಮಗೂ ಸ್ವಾಗತ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದ್ರೆ ಒಬ್ಬ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿ ಆಗುವವರಿಗೂ ಏನೆಲ್ಲ ಹೋರಾಟಗಳನ್ನು ಮಾಡಿಕೊಂಡು ಬಂದಿರ್ತಾರೆ ಅವರ ಬಾಲ್ಯ ವಿದ್ಯಾಭ್ಯಾಸ ವೃತ್ತಿಜೀವನ ಇದನ್ನೆಲ್ಲ ಜನರಿಗೆ ತಿಳಿಸಬೇಕು ಇದೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮೇಡಮ್ ಈಗ ನಿಮ್ಮ ಬಾಲ್ಯದಿಂದ ಪ್ರಾರಂಭ ಮಾಡೋಣ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳಿ ಮೇಡಮ್ ನನ್ನ ಹೆಸರು ಶಂಶಾದುನ್ನಿಸಾ ತಂದೆ ಹೆಸರು ಸೈಯದ್ ರಶೀದ್ ತಾಯಿ ಹೆಸರು ವಯಾಜುನ್ನಿಸಾ ನಿಮ್ಮ ವಿದ್ಯಾಭ್ಯಾಸದ ಹೇಳಿ 7 ಕ್ಲಾಸ್ ಹೋಗಿತ್ತು ನಮ್ಮ ಹೆಸರು ಮೊಹಮ್ಮದ್ ನೌಶಾದ್ ಅಂತ ತಂದೆ ಹೆಸರು ಮೊಹಮ್ಮದ್ ಹನೀಫ್ ನಮ್ಮ ತಾಯಿ ರಹಮತ್ತುನ್ನಿಸಾ ಅಣ್ಣ ತಮ್ಮ ಒಬ್ಬರು ಅಣ್ಣ ಇದ್ದಾರೆ ಅವರು ಮೊಹಮ್ಮದ್ ಸಾಜಿದ್ ಅಂತ ಅವ್ರು ಕೇಬಲ್ ಅಂಗಡಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಇಬ್ರು ತಂಗಿ ಇದ್ದಾರೆ ಒಬ್ರು ಅಂಜುಮುನ್ನಿಸಾ ಒಬ್ರು ಜಬೀನ್ ಅಂತ ನಾನು 7ನೇ ಕ್ಲಾಸ್ ಓದಿದ್ದೀನಿ ಕಷ್ಟ ಆಯ್ತು ಇದಕ್ಕೆ ಓದೋದು ಬಿಟ್ಟೆ ಸರ್ ನಿಮಗೆ ರಾಜಕಾರಣಕ್ಕೆ ಬರ್ಬೇಕು ಅನ್ಸಿದೆ ಅವಾಗ ನನಗೆ ರಾಜಕಾರಣದ ಏನು ಅವಶ್ಯಕತೆ ಇದ್ದಿಲ್ಲ ಜನ ಒತ್ತಾಡದಿಂದ ಬಂದೆ ನಾನು ನಂಗೆ ಸ್ವಲ್ಪ ಕೆಲಸ ಅದು ಇದು ಕರೆಂಟಿಂದು ಅದು ಸ್ವಲ್ಪ ಬೈದು ಹೇಳ್ತಿದ್ದೆ ಅದಕ್ಕೆ ಜನ ಎಲ್ಲ ನೀನು ನಿಂತ್ಕೊಳಪ್ಪ ಒಳ್ಳೆ ಕೆಲಸ ಮಾಡ್ತಾರಂತ ಹೇಳಿದ್ರು ಆದ್ರಿಂದ ನಾನು ನಿಂತ್ಕಂದೆ ಅದು ಜನ ಎಲ್ಲ ಓಟ್ ಕೊಟ್ಟು ನನಗೆ ಭಾರಿ ಬಹುಮತದಿಂದ ಜಯಸಿಲ್ಲ ಮಾಡಿದರು 15 ದಿವಸಕ್ಕೆ ಒಂದ್ಸರಿ ನೀರು ಬರ್ತಿತ್ತು ನನ್ನ ಸರ್ ನೀವು ಮೊದಲಿಂದ ಸಮಾಜ ಸೇವೆ ಮಾಡ್ತಾ ಬಂದಿದ್ದೀರಾ ಮೊದಲಿಂದ ಮಾಡ್ತಿದ್ದೆ ನೀರು ಬರ್ತಾ ಇಲ್ಲ ಆವಾಗ ಸ್ವಲ್ಪ ಇದು ಮಾಡಿದೆ 15 ದಿವಸ ಬಿಟ್ಟು ನೀರು ಬರ್ತಿತ್ತು ನಾನು ಬಂದಮೇಲೆ 2 ದಿನ ಒಂದು ದಿನ ಒಂದು ಬಿಟ್ಟು ನೀರು ಕೆಲಸ ಮಾಡಿದೆ ಮಸೀದಿ ಕಮಿಟಿ ಅವರೆಲ್ಲ ನನಗೆ ಭಾರಿ ಸಹಕಾರ ಕೊಟ್ಟರು ಅದರಿಂದ ನನಗೆ ಸರ್ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಕಾರಣ ಗ್ರಾಮ ಅಭಿವೃದ್ಧಿ ಊರಿನಾಗೆ ಸೌಲಭ್ಯ ಇಲ್ಲ ಭಾಳ ಸಮಸ್ಯೆ ಬಗೆಹರಿಸ್ಬೇಕಂತ ನನಗೊಂದು ಹಠ ಬಂತು ಅದಕ್ಕೆ ಜನನು ನನಗೆ ಸಹಕಾರ ಕೊಟ್ಟರು ಅದಕ್ಕೆ ನಮ್ಮ ಮನೆಯವರಿಗೆ ನಿಲ್ಲಿಸಿದೆ ಕೆಟಗಿರಿ ಬಂತು ಮನೆಯವರಿಗೆ ನಿಲ್ಲಿಸಿದೆ ಅದಕ್ಕೂ ನನಗೆ ಉಪಾಧ್ಯಕ್ಷರು ಬೇರೆ ಮಾಡಿದರು ಅದಕ್ಕೆ ನಾನು ಇದು ಮಾಡಿ 24 ಗಂಟೆ ಬರೀ ಕೆಲಸನೇ ಮಾಡಿರೋದು ಅಭಿವೃದ್ಧಿ ಕೆಲಸ ಅಂದರೆ ನನ್ನ ಜನನೇ ಹೇಳಿಬಿಡ್ತಾರೆ ನನ್ನ ಬಗ್ಗೆ ಮೇಡಮ್ ನಿಮ್ಮ ಜೀವನದಲ್ಲಿ ಬಂದಿರುವ ಸಂತೋಷದ ಗಳಿಗೆ ಯಾವುದು ಸಂತೋಷ ಅಂದ್ರೆ ಇದೇ ಎಲೆಕ್ಷನ್ ಆಗಿ ಜನ ಎಲ್ಲ ಇದು ಮಾಡಿ ನನಗೆ ಓಟ್ ಕೊಟ್ಟಿದ್ರಲ್ಲ ಅದು ಬಹಳ ಸಂತೋಷ ಆಯ್ತು ಯಾಕಂದ್ರೆ ನಂದು ಒಂದೇ ಮನೆ ನಮ್ಮ ವಠಾರದವ್ರು ಯಾರಿಲ್ಲ ಆದರೂ ಜನ ಹುಡುಗರು ಎಲ್ಲ ನನಗೆ ಭಾರಿ ಇದು ಮಾಡಿ ಭಾರಿ ಇದರಿಂದ ಖುಷಿಯಿಂದ ನನ್ನ ಗೆಲ್ಲಿಸಿದ್ರು ಅದಕ್ಕಿಂತ ನನ್ಗೆ ಎಷ್ಟಿತ್ತು ಅದಕ್ಕಿಂತ ಜಾಸ್ತಿ ನಾನು ಇದು ಮಾಡಿ ಕೆಲಸ ಮಾಡಿದೆ ಊರಾಗೆ ಸರ್ ನಿಮ್ಮ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀರಾ ಯಾವ ಥರ ಜನರ ಸಮಸ್ಯೆಗಳನ್ನು ಬಗೆಹರಿಸಿದ್ದೀರಾ ಫಸ್ಟ್ ಆಫ್ ಆಲ್ ನಾವು ಎನರ್ಜಿ ಎದುರಾಗೆ ರೋಡಿಂದು ಚರಂಡಿ ಕುಡಿಯೋ ನೀರು ರೋಡು ಚರಂಡಿ ಭಾಳ ಮಾಡಿದ್ವಿ ಅಂದರೆ ಇನ್ನು 10 ವರ್ಷ ಆದರೂ ಅವ್ರ ಕೈಯಿಂದ ಮಾಡೋಕ್ಕಾಗಲ್ಲ ಮನೆ ಬೇಕಾ ಲೋನಿನ ಮನೆ ಕೊಡಿಸಿದ್ದೀವಿ ಆಶ್ರಯ ಯೋಜನೆ ಮನೆ ಐತಲ್ಲ ಅದು ಕೊಡಿಸಿದ್ದೀವಿ ಭಾಗ್ಯಜ್ಯೋತಿ ಮೀಟ್ರ್ ಎಲ್ಲ ಕೊಡಿಸಿದ್ದೀವಿ ಬಡವರಿಗೆ ಭಾಳ ಹೆಲ್ಪ್ ಮಾಡಿದ್ವಿ ಸಣ್ಣ ಪುಟ್ಟ ಲೋನ್ ಮಸೀದಿಗಳು ಅದೇ ಎಲ್ಲ ಇದು ಮಾಡಿದ್ದೀವಿ ಅದಕ್ಕೆ ನಾವು ಎಷ್ಟು ನಮ್ಮ ಕೈಯಿಂದ ಹಾಕುತ್ತೋ ಅದಕ್ಕಿಂತ ಮೀರಿ ಜಾಸ್ತಿ ಕೆಲಸ ಮಾಡಿದ್ದೀವಿ ಅದೇ ನಮಗೆ ಹೆಮ್ಮೆ ಸರ್ ಕೊನೆ ಪ್ರಶ್ನೆ ಜನರು ನಿಮ್ಮನ್ನು ಮತಾನಿಡಿ ಆಯ್ಕೆ ಮಾಡಿದ್ದಾರೆ ಜನರಿಗೆ ಏನಕ್ಕೆ ಬಯಸ್ತೀರಾ ಅವರಿಗೆ ಧನ್ಯವಾದ ಹೇಳಿ ಸರ್ ಇಷ್ಟಪಡ್ತೀನಿ ನನಗೆ ನಿಲ್ಲಿಸಿ ನನಗೆ ಓಟ್ ಕೊಟ್ಟು ಭಾರಿ ಇದರಿಂದ ನನಗೆ ಗೆಲ್ಲಿಸಿದ್ರು ಅದಕ್ಕೆ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಚರ್ಚಿಸಲು ನಿಮಗೆ ಧನ್ಯವಾದ